ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿನ್ ಟು ಲವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಹದಿನೇಳರ ಮೆಸ್ಕಾಮ್ನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ ಎರಡು ಸಾವಿರದ ಹದಿನೇಳರಲ್ಲಿ ಮೆಸ್ಕಾಮ್ನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಮಾಡಲಾಗಿತ್ತು ಡಿಫ್ರೆಂಟ್ ಸ್ಲಾಟ್ಸಲ್ಲಿ ಪರೀಕ್ಷೆಯನ್ನು ಮಾಡಿದರು ಸೊ ಇವತ್ತು ಸ್ಲಾಟ್ ಮೂರರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ಮಾಡೋಣ ಆಲ್ರೆಡಿ ಸ್ಲಾಟ್ ಎರಡರ ಪ್ರಶ್ನೆ ಪತ್ರಿಕೆಯ ಡಿಸ್ಕಷನ್ ಕಂಪ್ಲೀಟ್ ಆಗಿರುತ್ತೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಸ್ಲಾಟ್ ಮೂರರ ಪ್ರಶ್ನೆ ಪತ್ರಿಕೆಯ ಜನರಲ್ ಅವೇರ್ನೆಸ್ನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಪ್ರಶ್ನೆಯನ್ನು ನೋಡೋಕ್ಕಿಂತ ಮುಂಚೆ ಒಂದು ಕಾಮನ್ ಡೌಟ್ ಇದೆ ಆ ಡೌಟನ್ನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತೇನೆ ಸೊ ಜನರಲ್ ಅವೇರ್ನೆಸ್ನಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಯಾವ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳು ಬರುತ್ತೆ ಅಂತ ಪ್ರಥಮ ಬಾರಿಗೆ ಪರೀಕ್ಷೆನ ಬರೀತಾ ಇರೋರಿಗೆ ಒಂದು ಡೌಟ್ ಇದೆ ಸೊ ಜನರಲ್ ಅವೇರ್ನೆಸ್ನಲ್ಲಿ ಇತಿಹಾಸ ಭೂಗೋಳ ಸಂವಿಧಾನ ಅರ್ಥಶಾಸ್ತ್ರ ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಎಲ್ಲ ವಿಷಯಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಈ ಒಂದು ಡೌಟನ್ನು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಸೊ ಪ್ರಥಮ ಪ್ರಶ್ನೆ ನೋಡೋಣ ಏನಿದೆ ಫಸ್ಟ್ ಕ್ವಶನ್ ಜಿಂಬಾಂಬೆ ವಾಸ್ ಫಾರ್ಮಲಿ ನೌನ್ ಆಸ್ ಇದಕ್ಕೆ ಮುಂಚೆ ಜಿಂಬಾಂಬೆಯನ್ನ ಹೀಗೆಂದು ಕರೆಯಲಾಗುತ್ತಿತ್ತು ಸೊ ಜಿಂಬಾಂಬೆಗೆ ಮುಂಚೆ ಇದ್ದಂತಹ ಹೆಸರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ರೊಡೇಶಿಯಾ ಅಂತ ಕರೀತಾರೆ ಆಯ್ಕೆ ಮೂರು ಮುಂಚೆ ರೊಡೇಶಿಯಾ ಅಂತ ಜಿಂಬಾಂಬೆಯನ್ನ ಕರಿತಾ ಇದ್ರು ಸೊ ಜಿಂಬಾಂಬೆ ಏನಿದೆ ಇದರ ರಾಜಧಾನಿ ಹರಾರೆ ಸೊ ಜಿಂಬಾಂಬೆಯ ರಾಜಧಾನಿ ಹರಾರೆ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ ಸೊ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ ಏನಪ್ಪ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದರೆ ಸೊ ಜಿಂಬಾಂಬೆಯ ಸರೌಂಡಿಂಗ್ ಎಲ್ಲೂ ಕೂಡ ಕರಾವಳಿ ತೀರ ಪ್ರದೇಶ ನಮಗೆ ಸಿಗೋದಿಲ್ಲ ಸಂಪೂರ್ಣವಾಗಿ ಭೂ ಭೂಮಿಯಿಂದ ಆವೃತವಾಗಿರುತ್ತೆ ಭೂಭಾಗದಿಂದ ಆವೃತವಾಗಿರುತ್ತೆ ಇದಕ್ಕೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ನಾವು ಕರಿತೀವಿ ಸೊ ಜಿಂಬಾಂಬೆ ಸೌತ್ ಆಫ್ರಿಕಾದಲ್ಲಿ ಸೊ ದಕ್ಷಿಣ ಆಫ್ರಿಕಾದ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ ದಕ್ಷಿಣ ಆಫ್ರಿಕಾದ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಸೊ ನೆನ್ಪಿಟ್ಕೊಳ್ಳಿ ರೊಡೇಶಿಯಾ ರಾಜಧಾನಿ ಯಾವುದು ಹರಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳ ಪೈಕಿ ಯಾವುದು ಆರ್ ಬಿ ಐನ ಕಾರ್ಯವಲ್ಲ ಸೊ ವಿಚ್ ದ ಫಾಲೋವಿಂಗ್ ಈಸ್ ನಾಟ್ ಅ ಫಂಕ್ಷನ್ ಆಫ್ ಆರ್ ಬಿ ಐ ಸೊ ಎರಡೂ ಲ್ಯಾಂಗ್ವೇಜಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಕನ್ನಡದಲ್ಲೂ ಕೂಡ ಪ್ರಶ್ನೆಗಳಿದೆ ಇಂಗ್ಲೀಷಲ್ಲಿ ಕೂಡ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಸೊ ಆರ್ ಬಿ ಐನ ಕೆಲಸ ಅಥವಾ ಕಾರ್ಯ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಈ ಥರ ಬ್ಯಾಂಕ್ಗಳಿಗೆ ಸಾಲದ ಮ್ಯಾನೇಜರ್ ಆಗಿ ಸೇವೆ ನೀಡುವುದು ಸೊ ಇದು ಆರ್ ಬಿ ಐನ ಕೆಲಸ ಅಲ್ಲ ಆದರೆ ಆರ್ ಬಿ ಐ ಏನು ಮಾಡುತ್ತೆ ಹಣಕಾಸು ನೀತಿಯನ್ನು ಅನುಷ್ಠಾನಗೊಳಿಸುತ್ತೆ ವಿದೇಶಿ ವಿನಿಮಯವನ್ನು ನಿರ್ವಹಣೆ ಮಾಡುತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಬ್ಯಾಂಕರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ ಸೊ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಲ್ಟನ್ ಯಂಗ್ ಕಮಿಷನ್ನ ಒಂದು ರೆಕಮೆಂಡೇಶನ್ ಮೇಲೆ ಸ್ಟಾರ್ಟ್ ಆಗುತ್ತೆ ಆರ್ ಬಿ ಐನ ಕೇಂದ್ರ ಕಚೇರಿ ಇರೋದು ಮುಂಬೈ ಆರ್ ಬಿ ಐನ ಕೇಂದ್ರ ಕಚೇರಿ ಇರೋದಲ್ಲಿದೆ ಮುಂಬೈನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ನೇಮ್ ದ ಸ್ಪೋರ್ಟ್ ವಿಚ್ ಈಸ್ ರಿಲೇಟೆಡ್ ಟು ಹಾಪ್ಮನ್ ಕಪ್ ಹಾಪ್ಮನ್ ಕಪ್ಗೆ ಸಂಬಂಧಿಸಿದ ಕ್ರೀಡೆಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಟೆನ್ನಿಸ್ ಆಗುತ್ತೆ ಆಯ್ಕೆ ಮೂರು ಟೆನ್ನಿಸ್ ಸೊ ಹಾಪ್ಮನ್ ಕಪ್ ಅನ್ನೋದು ಟೆನಿಸ್ ಕ್ರೀಡೆಗೆ ಸಂಬಂಧಿಸಿದ ಒಂದು ಪ್ರಶಸ್ತಿಯಾಗಿರುತ್ತೆ ಸೊ ಟೆನಿಸ್ನಲ್ಲಿ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಟೂರ್ನಾಮೆಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿಂಬಲ್ಡನ್ ಆಗಿರ್ಬೋದು ಆಸ್ಟ್ರೇಲಿಯನ್ ಓಪನ್ ಆಗಿರ್ಬೋದು ಅಮೆರಿಕನ್ ಓಪನ್ ಸೊ ಇವೆಲ್ಲವೂ ಕೂಡ ಪ್ರಮುಖ ಗ್ರ್ಯಾಂಡ್ ಸ್ಲ್ಯಾಮ್ಗಳಾಗುತ್ತೆ ಸೊ ವಿಂಬಲ್ಡನ್ ಯಾರು ಗೆಲ್ತಾರೆ ಆ ಪರ್ಟಿಕ್ಯುಲರ್ ಅಕಾಡೆಮಿಕ್ ಅಥವಾ ಆ ಪರ್ಟಿಕ್ಯುಲರ್ ಕ್ಯಾಲೆಂಡರ್ ಇಯರಲ್ಲಿ ಕ್ಯಾಲೆಂಡರ್ ಇಯರಲ್ಲಿ ಯಾರು ವಿಂಬಲ್ಡನ್ ಗೆಲ್ತಾರೆ ಯಾರು ಆಸ್ಟ್ರೇಲಿಯನ್ ಓಪನನ್ನು ಗೆಲ್ತಾರೆ ಸೊ ಕರೆಂಟ್ ಅಫೇರ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಅಫೇರ್ಸಲ್ಲಿ ಇಂತಹ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಫಿಲಮ್ ಮತ್ತು ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಸ್ ಲೊಕೇಟೆಡ್ ಆ್ಯಟ್ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪುಣೆಯಲ್ಲಿದೆ ಮುಂದಿನ ಪ್ರಶ್ನೆ ಸೌರಮಂಡಲದಲ್ಲಿ ಅತ್ಯಂತ ಹೆಚ್ಚು ಚಂದ್ರನನ್ನು ಹೊಂದಿರುವ ಗ್ರಹವೆಂದರೆ ಸೊ ನಮ್ಮ ಒಂದು ಸೋಲಾರ್ ಸಿಸ್ಟಮಲ್ಲಿ ಯಾವ ಗ್ರಹಕ್ಕೆ ಅತಿ ಹೆಚ್ಚು ಚಂದ್ರ ಅಂದರೆ ನ್ಯಾಚುರಲ್ ಸ್ಯಾಟಲೈಟ್ಗಳಿದೆ ಅತಿ ಹೆಚ್ಚು ಒಂದು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಗುರುಗ್ರಹ ಆಗುತ್ತೆ ಆಯ್ಕೆ ಮೂರು ಗುರುಗ್ರಹಕ್ಕೆ ಅತಿ ಹೆಚ್ಚು ಒಂದು ನೈಸರ್ಗಿಕ ಉಪಗ್ರಹಗಳಿವೆ ಉಪಗ್ರಹದಲ್ಲಿ ಎರಡು ವಿಧ ಬರುತ್ತೆ ಒಂದು ನೈಸರ್ಗಿಕ ಉಪಗ್ರಹ ಆಗಿರುತ್ತೆ ಇನ್ನೊಂದು ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಕೂಡ ಆಗುತ್ತೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಗಳನ್ನು ಸೊ ಇಸ್ರೋ ಆಗಿರ್ಬೋದು ನಾಸಾಗಳು ಲಾಂಚ್ ಮಾಡ್ತಾ ಇರುತ್ತೆ ಡಿಫ್ರೆಂಟ್ ಪರ್ಪಸ್ ಅದು ಎಜುಕೇಷನ್ ಆಗಿರಬಹುದು ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು ಬೇರೆ ರಿಸರ್ಚ್ ವರ್ಕ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಕೆಲಸಗಳಿಗೆ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಾ ಇರುತ್ತೆ ಸ್ಪೇಸ್ ಏಜೆನ್ಸಿಗಳು ಆದರೆ ನೈಸರ್ಗಿಕ ಉಪಗ್ರಹ ಅಥವಾ ನ್ಯಾಚುರಲ್ ಸ್ಯಾಟಲೈಟ್ ಎಕ್ಸಾಂಪಲ್ ಭೂಮಿಗೆ ಇರುವಂತಹ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂದರೆ ಚಂದ್ರ ಸೊ ಅದೇ ರೀತಿ ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಯಾವುದು ಅಂದರೆ ಗುರುಗ್ರಹ ಸೊ ಅದೇ ರೀತಿ ಮಂಗಳ ಗ್ರಹ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ ರೆಡ್ ಪ್ಲಾನೆಟ್ ಕೆಂಪು ಗ್ರಹ ಅಂತ ಕರಿತೀವಿ ಸೊ ಅಲ್ಲಿ ಕೇಳ್ತಾರೆ ರೆಡ್ ಪ್ಲಾನೆಟ್ ಯಾವುದು ಅಂತಂದರೆ ಸೊ ಮಂಗಳ ಗ್ರಹ ಆಗುತ್ತೆ ಸೊ ಭೂಮಿಗೆ ನಾವು ಒಂದು ನೈಸರ್ಗಿಕವಾಗಿ ಅಥವಾ ಇರುವಂತಹ ಉಪಗ್ರಹ ಯಾವುದು ಅಂತಂದರೆ ಚಂದ್ರ ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ಳಿ ಚಂದ್ರ ಭೂಮಿಗೆ ಏಕೈಕ ನೈಸರ್ಗಿಕ ಉಪಗ್ರಹ ಮುಂದಿನ ಪ್ರಶ್ನೆ ಹ್ಯಾರಿ ಪಾಟರ್ ಚಲನಚಿತ್ರದಲ್ಲಿ ನಿಯರ್ಲಿ ಹೆಡ್ಲೆಸ್ ನಿಕ್ ಪಾತ್ರವನ್ನ ಯಾರು ವಹಿಸಿದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಜಾನ್ ಕ್ಲಿಸ್ ಆಗುತ್ತೆ ಮುಂದಿನ ಪ್ರಶ್ನೆ ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಿಸಲಾದ ಪ್ರಥಮ ಭಾರತೀಯ ರೈಲು ಮೇಧಾ ಈ ಕೆಳಗಿನ ಯಾವ ನಿಲ್ದಾಣಗಳ ನಡುವೆ ಓಡಾಡುತ್ತದೆ ಸೊ ಇದೊಂದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರುತ್ತೆ ಇದೊಂದು ಇವಾಗ ಟ್ವೆಂಟಿ ಟ್ವೆಂಟಿ ಟು ಕೆ ಪಿ ಟಿ ಸಿ ಎಲ್ನ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಆಗೋದಿಲ್ಲ ಬಟ್ ಆವಾಗಿನ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರುತ್ತೆ ಸರಿಯಾದ ಉತ್ತರ ದಾದರ್ನಿಂದ ಬೋರಿಬಿಲಿ ಸೊ ಪ್ರೆಸೆಂಟ್ ಕರೆಂಟ್ ಅನ್ನು ನೋಡ್ಕೋತಾ ಇದ್ರೆ ಸಾಕಾಗುತ್ತೆ ಜಾಯಿಂಟ್ ಉಲ್ಲರ್ನಲ್ಲಿ ಸೊ ಸುಮಾರು ಸಿನಾಪ್ಸಿಸ್ ಸಿಗುತ್ತೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದು ಮುಂದಿನ ಪ್ರಶ್ನೆ ದ್ವೀಪ ಸಮೂಹ ಎಂದರೆ ಆರ್ಚಿ ಪೆಲ್ಯಾಗೋ ಈಸ್ ಅಂತ ಕೇಳಿದಾರೆ ಸೊ ಒಂದು ಜಿಯೋಗ್ರಫಿ ಕ್ವಶನ್ ಆಗಿರುತ್ತೆ ಸರಿಯಾದ ಉತ್ತರ ಜೊತೆಯಲ್ಲಿ ಗುಂಪುಗೂಡಿರುವಂತಹ ದ್ವೀಪಗಳ ಒಂದು ಸರಣಿ ಅ ಚೈನ್ ಆಫ್ ಐಸ್ಲ್ಯಾಂಡ್ಸ್ ಗ್ರೂಪ್ ಟುಗೆದರ್ ಇದಕ್ಕೆ ಆರ್ಚಿ ಪೆಲ್ಯಾಗೋ ಅಥವಾ ದ್ವೀಪ ಸಮೂಹ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ವಿತ್ ವಿಚ್ ಸ್ಪೋರ್ಟ್ ವಾಸ್ ಜಾಫರ್ ಇಕ್ಬಾಲ್ ಅಸೋಸಿಯೇಟೆಡ್ ಜಾಫರ್ ಇಕ್ಬಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಯ್ಕೆ ಮೂರು ಹಾಕಿ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಪಶುವೈದ್ಯ ಸಂಶೋಧನಾ ಸಂಸ್ಥೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಉತ್ತರ ಪ್ರದೇಶ ಸೊ ಭಾರತೀಯ ಪಶುವೈದ್ಯ ಸಂಶೋಧನಾ ಸಂಸ್ಥೆ ಇರೋದು ಉತ್ತರ ಪ್ರದೇಶ ಅದೇ ರೀತಿ ಐ ಸಿ ಎ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೊ ಇದು ಇರೋದಲ್ಲಿದೆ ಐ ಸಿ ಆರ್ ನೌ ನವದೆಹಲಿ ನ್ಯೂ ಡೆಲ್ಲಿ ಅಥವಾ ನವದೆಹಲಿಯಲ್ಲಿದೆ ಸೊ ಐ ಸಿ ಎ ಆರ್ ಅದೇ ರೀತಿ ಸೊ ಐ ಎ ಎಚ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚ ಹಾರ್ಟಿಕಲ್ಚರಲ್ ರಿಸರ್ಚ್ ಇರೋದು ಉತ್ತರ ಪ್ರದೇಶ ಬೆಂಗಳೂರು ಐ ಐ ಐ ಐ ಎಚ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಐ ಐ ಎಚ್ ಆರ್ ಇರೋದು ಬೆಂಗಳೂರಿನಲ್ಲಿದೆ ಸೊ ಬೇರೆ ಬೇರೆ ಸಂಸ್ಥೆಗಳ ಬಗ್ಗೆ ಕೇಳ್ತಾ ಇರ್ತಾರೆ ಸೊ ಅದು ವೆಟರ್ನರಿ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಅಥವಾ ಮೆಟ್ರಾಲಜಿ ಇರ್ಬೋದು ಸೊ ಬೇರೆ ಬೇರೆ ಕಡೆ ಒಂದು ಸಂಸ್ಥೆಗಳು ಎಲ್ಲೆಲ್ಲಿದೆ ಅಂತ ಕೇಳ್ತಾ ಇರ್ತಾರೆ ಸೊ ಐ ಐ ಎಚ್ ಆರ್ ಇರೋದೆಲ್ಲಿದೆ ಬೆಂಗಳೂರಿನಲ್ಲಿದೆ ಐ ಸಿ ಎ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇರೋದು ದೆಹಲಿ ಅದೇ ರೀತಿ ಭಾರತೀಯ ಪಶುವೈದ್ಯ ಸಂಶೋಧನಾ ಸಂಸ್ಥೆ ಇರೋದೆಲ್ಲಿದೆ ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವನ್ನ ಆಯೋಜಿಸಲಾಗಿದ್ದ ನಗರವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ವಿಶಾಖಪಟ್ಟಣಂ ಆಯ್ಕೆ ಮೂರು ಮುಂದಿನ ಪ್ರಶ್ನೆ ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ ಮುಂದಿನ ಪ್ರಶ್ನೆ ಫ್ರೀಡಮ್ ಆಟ್ ಮಿಡ್ ನೈಟ್ ಅನ್ನು ಬರೆದವರು ಯಾರು ಹೂ ರೋಟ್ ಫ್ರೀಡಮ್ ಆಟ್ ಮಿಡ್ ನೈಟ್ ಸೊ ಬುಕ್ ಮತ್ತು ಆಥರ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಪಸ್ ಸರಿಯಾದ ಉತ್ತರ ಲ್ಯಾರಿ ಕಾಲಿನ್ಸ್ ಮತ್ತು ಡಾಮಿನಿಕ್ ಲ್ಯಾಪಿಯರ್ ಸೊ ಇವರು ಫ್ರೀಡಮ್ ಆಟ್ ಮಿಡ್ ನೈಟ್ ಎಂಬ ಒಂದು ಪುಸ್ತಕವನ್ನು ಬರೆದಿರ್ತಾರೆ ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ನೀವು ಕಪಿಲಾಶ್ ವನ್ಯಜೀವಿ ಧಾಮವನ್ನು ನೋಡಬಹುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಒಡಿಶಾ ಒಡಿಶಾ ರಾಜ್ಯದಲ್ಲಿ ಸಿಗುತ್ತೆ ನೋಡೋಕ್ಕೆ ಸೊ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ಎಷ್ಟು ಮಂದಿ ಸದಸ್ಯರನ್ನು ರಾಜ್ಯಸಭೆಗೆ ನೇಮಿಸ್ತಾರೆ ಅಂದರೆ ನಾಮಿನೇಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ಸೊ ಭಾರತದ ರಾಷ್ಟ್ರಪತಿಯವರು ಯಾರಿದ್ದಾರೆ ಪ್ರೆಸೆಂಟ್ ರಾಮನಾಥ್ ಕೋವಿಂದ್ ಸೊ ಇವರು ಲೋಕಸಭೆಗೆ ಇಬ್ಬರು ಸದಸ್ಯರನ್ನು ನಾಮಿನೇಟ್ ಮಾಡ್ತಾರೆ ಅದೇ ರೀತಿ ರಾಜ್ಯಸಭೆಗೆ ಒಟ್ಟು ಹನ್ನೆರಡು ಜನರನ್ನು ನಾಮಿನೇಟ್ ಮಾಡ್ತಾರೆ ಸೊ ಎಷ್ಟು ಹನ್ನೆರಡು ಜನ ಸೊ ಎಷ್ಟೋ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ನಮ್ಗೆ ಕೇಳಿರೋದು ರಾಜ್ಯಸಭೆ ಸೊ ರಾಜ್ಯಸಭೆ ಅನ್ನೋದೇನು ಕೇಂದ್ರ ಸರ್ಕಾರದ ಒಂದು ಮೇಲ್ಮನೆ ಆಗುತ್ತೆ ಸೊ ಮೇಲ್ಮನೆ ಆಗುತ್ತೆ ಸೊ ಲೋಕಸಭೆ ಅನ್ನೋದು ಕೆಳಮನೆ ಆಗುತ್ತೆ ಸೊ ರಾಜ್ಯಸಭೆಯ ಸಭಾಪತಿ ಯಾವಾಗಲೂ ಕೂಡ ಉಪರಾಷ್ಟ್ರಪತಿಯವರು ಇರ್ತಾರೆ ಒಂದು ರಾಜ್ಯಸಭೆಯ ಸಭಾಪತಿ ಯಾವಾಗಲೂ ಕೂಡ ಉಪರಾಷ್ಟ್ರಪತಿ ಯಾರು ಇರ್ತಾರೆ ಅವರೇ ರಾಜ್ಯಸಭೆಯ ಸಭಾಧ್ಯಕ್ಷರು ಅಥವಾ ಸಭಾಪತಿ ಆಗಿರ್ತಾರೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ರಾಜ್ಯವು ಕಚ್ಚಾ ರೇಷ್ಮೆಯ ಉತ್ಪಾದನೆಯನ್ನು ಹೊಂದಿದೆ ಸೊ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದನೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಅ ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ ರಾ ಸಿಲ್ಕ್ ಸರಿಯಾದ ಉತ್ತರ ಕರ್ನಾಟಕ ಆಗುತ್ತೆ ಸೊ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ರಾಮನಗರ ಅದರಲ್ಲೂ ಕೂಡ ರಾಮನಗರ ಒಂದು ಸಿಲ್ಕ್ ರಿಯರಿಂಗ್ಗೆ ತುಂಬ ಒಂದು ಫೇಮಸ್ ಆದಂತಹ ಜಿಲ್ಲೆ ಆಗುತ್ತೆ ರಾಮನಗರ ರಾಮನಗರ ಇನ್ನೊಂದಕ್ಕೆ ಫೇಮಸ್ ಆಗಿದೆ ಆಟಿಕೆಗಳಿಗೆ ಆಟಿಕೆ ರಾಮನಗರ ಮತ್ತು ಚನ್ನಪಟ್ಟಣ ಚನ್ನಪಟ್ಟಣದ ಆಟಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಚನ್ನಪಟ್ಟಣ ಚನ್ನಪಟ್ಟಣದ ಆಟಿಕೆಗಳು ರಾಮನಗರ ಬಂದುಬಿಟ್ಟರೆ ಫೇಮಸ್ ಯಾಕೆ ಅಂತಂದರೆ ರಾ ಸಿಲ್ಕ್ ಪ್ರೊಡಕ್ಷನ್ ಸೊ ಅದು ಕೂಡ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಸೊ ಜಮ್ಮು ಕಾಶ್ಮೀರದಲ್ಲಿ ಏನು ಮಾಡ್ತಾರೆ ಸೊ ಅದು ಕೇಸರಿ ಕೇಸರ್ ಅಥವಾ ಕೇಸರಿಗೆ ಒಂದು ಫೇಮಸ್ ಯಾವುದು ಜಮ್ಮು ಮತ್ತು ಕಾಶ್ಮೀರ ಮುಂದಿನ ಪ್ರಶ್ನೆ ಮೂರು ಒಲಂಪಿಕ್ಸ್ ನೂರು ಮೀಟರ್ ಪ್ರಶಸ್ತಿಗಳನ್ನು ಗಳಿಸಿದ ಪ್ರಥಮ ಕ್ರೀಡಾಪಟು ಯಾರು ಹೂ ಇಸ್ ದ ಫಸ್ಟ್ ಅಥ್ಲೀಟ್ ಟು ವಿನ್ ತ್ರೀ ಒಲಂಪಿಕ್ ಹಂಡ್ರೆಡ್ ಮೀಟರ್ ಟೈಟಲ್ಸ್ ಸರಿಯಾದ ಉತ್ತರ ತುಂಬ ಫೇಮಸ್ ಆದಂತಹ ಉಝೈನ್ ಬೋಲ್ಟ್ ಜೈಮೇಕಾದ ಕ್ರೀಡಾಪಟು ಜೈಮೇಕಾ ಜೈಮೇಕಾದ ಕ್ರೀಡಾಪಟು ಉಝೈನ್ ಬೋಲ್ಟ್ ಸೊ ಸತತವಾಗಿ ಮೂರು ಒಲಂಪಿಕ್ಸ್ಗಳಲ್ಲಿ ನೂರು ಮೀಟರ್ ಓಟದಲ್ಲಿ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸಲ್ಲಿ ಸೊ ಒಂದು ಗೋಲ್ಡನ್ನು ಗೆದ್ದಿರ್ತಾರೆ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಆ್ಯಂಡ್ ರಿಲೇ ಸೊ ಇದರಲ್ಲಿ ಗೋಲ್ಡನ್ನ ಗೆದ್ದಿರ್ತಾರೆ ಯಾರು ಉಝೈನ್ ಬೋಲ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಭಾರತೀಯ ಶಾಸ್ತ್ರೀಯ ನೃತ್ಯ ವಿಧಗಳಲ್ಲಿ ಯಾವುದು ಕೇರಳದಿಂದ ಬಂದಿದೆ ಸೊ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಟೂ ಟೈಪ್ಸ್ ಆಫ್ ಡ್ಯಾನ್ಸ್ ಬರುತ್ತೆ ಒಂದು ಕ್ಲಾಸಿಕಲ್ ಇನ್ನೊಂದು ಫೋಕ್ ಅಂತ ಬರುತ್ತೆ ಸೊ ಎಫ್ ಒ ಎಲ್ ಕೆ ಫೋಕ್ ಅಂತ ಬರುತ್ತೆ ಕ್ಲಾಸಿಕಲ್ ಬರುತ್ತೆ ಸೊ ಇಲ್ಲಿ ಈ ಕೆಳಗಿನ ಭಾರತೀಯ ಶಾಸ್ತ್ರೀಯ ನೃತ್ಯ ಯಾವುದು ಕ್ಲಾಸಿಕಲ್ ಡ್ಯಾನ್ಸ್ ಅದರಲ್ಲಿ ಯಾವುದು ಕೇರಳದಿಂದ ಬಂದಿದೆ ಅಂತ ಕೇಳಿದ್ದಾರೆ ಸೊ ಕೇರಳದಿಂದ ಯಾವುದನ್ನು ನಾವು ತಗೊಂಡಿದ್ದೀವಿ ಕ್ಲಾಸಿಕಲ್ ಫಾರ್ಮಲ್ಲಿ ಅಂತ ಕೇಳಿದ್ರೆ ಕಥಕ್ಕಳಿ ಕಥಕ್ಕಳಿ ಆ್ಯಂಡ್ ಮೋಹಿನಿ ಅಟ್ಟಂ ಅಂತ ಬರುತ್ತೆ ಸೊ ಕಥಕ್ಕಳಿ ಆ್ಯಂಡ್ ಮೋಹಿನಿ ಅಟ್ಟಂ ಮೋಹಿನಿ ಅಟ್ಟಮ್ ಸೊ ಇದು ಕೇರಳದಿಂದ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ ಅದೇ ರೀತಿ ಭರತನಾಟ್ಯ ಅನ್ನೋದು ತಮಿಳ್ನಾಡಿನ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗುತ್ತೆ ತಮಿಳ್ನಾಡು ತಮಿಳ್ನಾಡಿನ ಕ್ಲಾಸಿಕಲ್ ಡ್ಯಾನ್ಸ್ ಆಗುತ್ತೆ ಯಕ್ಷಗಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕದ ಒಂದು ಫೋಕ್ ಡ್ಯಾನ್ಸ್ ಆಗುತ್ತೆ ಯಕ್ಷಗಾನ ಸೊ ಕ್ಲಾಸಿಕಲ್ ಅಲ್ಲ ಅದು ಫೋಕ್ ಆಗುತ್ತೆ ಕರ್ನಾಟಕದ ಒಂದು ಯಕ್ಷ ಯಕ್ಷಗಾನ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರೀತಿ ಮತ್ತು ಸೌಂದರ್ಯದ ರೋಮನ್ ದೇವತೆಯ ಹೆಸರು ಹೊಂದಿರುವಂತಹ ಗ್ರಹವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಶುಕ್ರಗ್ರಹ ಆಯ್ಕೆ ಮೂರು ಸರಿಯಾದ ಉತ್ತರ ಶುಕ್ರಗ್ರಹ ಮುಂದಿನ ಪ್ರಶ್ನೆ ನೋಡೋಣ ಇಸ್ರೇಲನ್ನು ಇವರಿಗೆ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಯಾರಿಗೆ ಇಸ್ರೇಲ್ ತುಂಬ ಪವಿತ್ರ ಅಂತ ಸರಿಯಾದ ಉತ್ತರ ಯಹುದ್ದೆಯರು ಮತ್ತು ಕ್ರೈಸ್ತರು ಹಾಗೂ ಮುಸ್ಲಿಮರು ಜೀವಸ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಮುಸ್ಲಿಮ್ಸ್ ಸೊ ಇವರೆಲ್ಲರಿಗೂ ಕೂಡ ಇಸ್ರೇಲ್ ಏನು ಒಂದು ಪವಿತ್ರ ಸ್ಥಳ ಆಗುತ್ತೆ ಮುಂದಿನ ಪ್ರಶ್ನೆ ಕೆಳಗೆ ನೀಡಲಾಗಿರುವ ಯಾವ ದೇಶದಲ್ಲಿ ಪೇಸೋ ನೋಟಿನ ಘಟಕವಲ್ಲ ಪೇಸೊ ಇಸ್ ನಾಟ್ ದ ಯೂನಿಟ್ ಆಫ್ ಕರೆನ್ಸಿ ಆಫ್ ವಿಚ್ ಒನ್ ಆಫ್ ದ ಗಿವನ್ ಕಂಟ್ರೀಸ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಇಕ್ವೆಡಾರ್ ಸೊ ಕ್ಯೂಬಾ ಚಿಲಿ ಡಾಮಿನಿಕ್ ರಿಪಬ್ಲಿಕ್ ಸೊ ಅಲ್ಲೆಲ್ಲ ಕೂಡ ಒಂದು ಪೇಸೊ ಅನ್ನೋದು ಯೂನಿಟ್ ಆಫ್ ಕರೆನ್ಸಿ ಇರುತ್ತೆ ಬಟ್ ಅಲ್ಲಿ ಇರೋದಿಲ್ಲ ಮುಂದಿನ ಪ್ರಶ್ನೆ ಸರಿ ಹೊಂದದಿರುವುದನ್ನು ಕಂಡು ಹಿಡಿಯಿರಿ ವಿಚ್ ಆಫ್ ದ ಆಫ್ ಬಿಲೋ ಯಾವುದನ್ನು ಮೆನ್ಷನ್ ಮಾಡಿದ್ದಾರೆ ಫೈಂಡ್ ದ ಆರ್ಡ್ ವನ್ ಔಟ್ ಅಂತ ಕೇಳಿದ್ದಾರೆ ಐ ಎನ್ ಎಸ್ ವಿರಾಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಸಪ್ರೇಟಾಗಿ ನಾನು ಡಿಸ್ಕಸ್ ಮಾಡ್ತೀನಿ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಲ್ಹರಿ ಆಗಿರ್ಬೋದು ಕಂಡೇರಿ ಆಗಿರ್ಬೋದು ವಿರಾಟ್ ವೇಲಾ ಸೊ ಎಲ್ಲ ಒಂದು ಏನು ಇವೆಲ್ಲ ಕೂಡ ಅಂತ ಹೇಳಿ ಸಪ್ರೇಟ್ ಒಂದು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಮುಂದಿನ ಪ್ರಶ್ನೆ ನೋಡೋಣ ಯು ಕೆ ಮತ್ತು ಚೀನಾದ ನಡುವೆ ಒನ್ ಬೆಲ್ಟ್ ಒಂದು ರಸ್ತೆ ಒ ಬಿ ಓ ಆರ್ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ ಒ ಬಿ ಓ ಆರ್ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಆಗುತ್ತೆ ಸೊ ಇದೊಂದು ರೈಲು ಸರಕು ಸೇವೆಯು ಈ ದೇಶಗಳ ಪೈಕಿ ಯಾವ ದೇಶದ ಮೂಲಕ ಸಾಗುವುದಿಲ್ಲ ಅಂತ ಕೇಳಿದ್ದಾರೆ ಯು ಕೆ ಮತ್ತು ಚೀನಾದ ನಡುವೆ ಒಂದು ಬೆಲ್ಟ್ ಒಂದು ರಸ್ತೆ ಒನ್ ರೋ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಆಗುತ್ತೆ ಸರಿಯಾದ ಉತ್ತರ ಆಯ್ಕೆ ಮೂರು ಹಂಗೇರಿ ಮೂಲಕ ಸಾಗೋದಿಲ್ಲ ಮುಂದಿನ ಪ್ರಶ್ನೆ ಪುಲಿಟ್ಜರ್ ಬಹುಮಾನವು ಯಾವ ರಂಗದ ಸಾಧನೆಗಾಗಿ ಪ್ರದಾನ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ಮುಂದಿನ ಪ್ರಶ್ನೆ ನೋಡಿ ಸೊಳ್ಳೆ ಮೂಲಕ ಸೊಳ್ಳೆ ಮೂಲಕ ಜಿಕಾ ವೈರಸ್ ಮೊದಲು ಎಲ್ಲಿ ಪತ್ತೆ ಆಯಿತು ಸೊಳ್ಳೆ ಮೂಲದ ಜಿಕಾ ವೈರಸ್ ಮೊದಲು ಎಲ್ಲಿ ಪತ್ತೆ ಆಯಿತು ಅಂತ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಬ್ರೆಜಿಲ್ ಸೊ ಬ್ರೆಜಿಲ್ನಲ್ಲಿ ಫಸ್ಟ್ ನಮಗೆ ಒಂದು ಜಿಕಾ ವೈರಸ್ ಪತ್ತೆ ಆಗುತ್ತೆ ಸೊಳ್ಳೆಯ ಮೂಲದ ಒಂದು ಜಿಕಾ ವೈರಸ್ ಯಾವ ಸೊಳ್ಳೆಯ ಮೂಲಕ ಅದು ಹರಡುತ್ತೆ ಸೊ ಅದು ಇಂಪಾರ್ಟೆಂಟ್ ಅದು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಯಾವ ಸೊಳ್ಳೆಯ ಮೂಲಕ ಜಿಕಾ ವೈರಸ್ ಹರಡುತ್ತೆ ಯಾವ ರೀತಿ ಈಗ ವೈರಸ್ ಮೇಲೆ ತುಂಬ ಕ್ವಶನ್ಸ್ ರೀಸೆಂಟ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಸೊ ಎಸ್ಪೆಷಲಿ ಈಗ ಕೊರೋನಾ ಬಂದಮೇಲೆ ಕೋವಿಡ್ ಬಂದಮೇಲೆ ವೈರಲ್ ಡಿಸೀಸ್ ಅಲ್ವಾ ಸೊ ಆ ಕಾರಣಕ್ಕಾಗಿ ಜಿಕಾ ಆಗಿರ್ಬೋದು ಬೇರೆ ಬೇರೆ ಏನೇನು ವೈರಲ್ ಡಿಸೀಸಸ್ ಇರುತ್ತೆ ಸೊ ಅದರೊಂದು ಕಾಸ್ಟಿವ್ ಏಜೆಂಟ್ ಏನಿದೆ ಅಥವಾ ಟ್ರಾನ್ಸ್ಮಿಟಿಂಗ್ ಏಜೆಂಟ್ ಏನಿದೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಜೀಕ ಯಾವುದರ ಮೂಲಕ ಹಾಡುತ್ತೆ ಯಾವ ಸೊಳ್ಳೆಯ ಮೂಲಕ ಹಾಡುತ್ತೆ ಅಂತ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟನ್ನು ಮಾಡಿ ಅದು ನಿಮ್ಮ ಹೋಮ್ ವರ್ಕ್ ಆಗಿರುತ್ತೆ ಸೊ ಇಷ್ಟು ಎರಡು ಸಾವಿರದ ಹದಿನೇಳರ ಜೂನಿಯರ್ ಅಸಿಸ್ಟೆಂಟ್ ಮೆಸ್ಕಾಮ್ನ ಜೂನಿಯರ್ ಅಸಿಸ್ಟೆಂಟ್ನ ಒಂದು ಕ್ವಶನ್ ಪೇಪರ್ ಸೆಟ್ ತ್ರೀಯ ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದ ಪ್ರಶ್ನೆಗಳ ಡಿಸ್ಕಷನ್ ಆಗಿರುತ್ತೆ ಪ್ರಶ್ನೆಗಳನ್ನು ನೋಡಿದ್ಮೇಲೆ ಇವಾಗ ಟ್ವೆಂಟಿ ಟ್ವೆಂಟಿ ಟು ಕೆ ಪಿ ಟಿ ಸಿ ಯಾವ ರೀತಿ ಬರಬಹುದು ಸೊ ಯಾವ ಟೈಪ್ ಆಫ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಎಲ್ಲಿ ಕೇಳ್ತಾರೆ ಆ ಅದೇ ರೀತಿ ಇತಿಹಾಸದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಈ ರೀತಿಯಾದಂಥ ಒಂದು ಐಡಿಯಾ ಬರುತ್ತೆ ಯಾಕಂತಂದರೆ ಒಂದು ಪಾಠವನ್ನು ಓದುವಾಗ ಅದರಲ್ಲಿ ಏನೇನು ಓದಬೇಕು ಅಂತ ಮೊದಲು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಸೊ ಆ ಕಾರಣಕ್ಕಾಗಿ ಕ್ವಶನ್ ಪೇಪರನ್ನು ವಿತೌಟ್ ಮಿಸ್ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಒಂದು ಸಿರೀಸೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಕೆಳಗಡೆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕ್ವಶನ್ ಪೇಪರ್ಗಳ ಸಿರೀಸ್ಗಳ ಲಿಂಕ್ ಇರುತ್ತೆ ವಿಸಿಟ್ ಮಾಡಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ಡೈಲಿ ಬೇಸಿಸ್ ಒಂದೊಂದು ಕ್ಲಾಸ್ಗಳನ್ನು ನೋಡಿ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವೆಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ ಕ್ಲಾಸಸ್ ಅದರ ಒಂದು ಲೈಕ್ ಮಾಡಿ ಈ ಒಂದು ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ ಗಂಟೆಯ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳ ಒಂದು ನೋಟಿಫಿಕೇಷನ್ ನಿಮಗೆ ಗೊತ್ತಾಗುತ್ತೆ ಸುಮಾರು ಜನ ಕೇಳ್ತಾರೆ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇಲ್ಲ ಯಾಕೆ ಅಂತ ವಿಡಿಯೋಸ್ಗಳು ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಬಟ್ ನಿಮಗೆ ನೋಟಿಫಿಕೇಷನ್ ಬರೋಲ್ಲ ಯಾಕೆ ಬರೋದಿಲ್ಲ ಅಂತಂದ್ರೆ ಈ ರೀತಿಯಾಗಿ ಮಾಡಿರಲಿಲ್ಲ ಅಂದ್ರೆ ಬರೋದಿಲ್ಲ ಸೊ ಆ ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ಅಂತ ಬರುತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ಮಾಹಿತಿ ಸಿಗುತ್ತೆ ಯಾವ ವೀಡಿಯೋ ಅಪ್ಲೋಡ್ ಆದರೂ ಕೂಡ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಇಂದ ಟ್ವೆಂಟಿ ಟ್ವೆಂಟಿ ಟು ಟಿ ಸಿ ಎಲ್ನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾ ಎಕ್ಸಾಮ್ಗೆ ಒಂದು ಪೇಯ್ಡ್ ವಾಟ್ಸ್ಆ್ಯಪ್ ಗ್ರೂಪ್ ಲಾಂಚ್ ಮಾಡಿರ್ತೇವೆ ಸೊ ಇದೊಂದು ಫೋರ್ ಫಿಫ್ಟಿ ರುಪೀಸ್ನ ಗ್ರೂಪ್ ಆಗಿರುತ್ತೆ ಈ ಒಂದು ಗ್ರೂಪ್ ಮುಖಾಂತರ ನಿಮಗೆ ಡೈಲಿ ಬೇಸಿಸ್ ಅಲ್ಲಿ ಪಿ ಡಿ ಎಫ್ ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ ಸೊ ಬೇರೆ ಬೇರೆ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಕರೆಂಟ್ ಅಫೇರ್ಸ್ ಬೇರೆ ಬೇರೆ ಮಟೀರಿಯಲ್ಸು ಅವೈಲೇಬಲ್ ಇರುತ್ತೆ ಈ ಒಂದು ಮಾಹಿತಿಯನ್ನು ಯಾವ ರೀತಿ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಇರುತ್ತೆ ಈ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಹಾಗೆ ಇವನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀವಿ ಅಲ್ಲಿ ಕೂಡ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಯಾವ ರೀತಿ ಜಾಯ್ನ್ ಆಗಬೇಕು ಅಂದರೆ ಫೋರ್ ಫಿಫ್ಟಿ ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಟ್ವೆಂಟಿ ಟ್ವೆಂಟಿ ಟು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಅಸಿಸ್ಟೆಂಟ್ ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು